ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಪಾಕ್ಷ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಏರ್ ಪೊಲ್ಯೂಷನಿಗೆ ಏನು ಕಾರಣಗಳು ವಾಯು ಮಾಲಿನ್ಯಕ್ಕೆ ಕಾರಣಗಳೇನು ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಗೌರ್ಮೆಂಟ್ ಯಾವ ಥರ ಫೇಲ್ ಆಗಿದೆ ಮತ್ತೇನು ಪಾಲಿಸೀಸ್ ಇದೆ ಯಾವ ಥರ ಇಂಪ್ಲಿಮೆಂಟ್ ಮಾಡಿದರೆ ನಾವು ವಾಯು ಮಾಲಿನ್ಯನ ಕಡಿಮೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ನೋಡಿರಿ ನಮ್ಮ ದೇಶದಲ್ಲಿ ಏರ್ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯಕ್ಕೆ ಕಾರಣಗಳೇನಪ್ಪ ಅಂದರೆ ಮೇಜರ್ ಬಂದು ವೆಹಿಕಲ್ ಎಮಿಷನ್ ಅಂದರೆ ವಾಹನಗಳಿಂದ ಬರುತ್ತಲ್ಲ ಅದರ ಎಮಿಷನ್ ಏನಪ್ಪ ಅಂದರೆ ಜಾಸ್ತಿ ಇದೆ ಸೊ ಇದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಈಗ ಬಿ ಎಸ್ ಫೋರ್ ಇದ್ದಿದ್ದನ್ನು ಬಿ ಎಸ್ ಸಿಕ್ಸ್ ಸ್ಟ್ಯಾಂಡರ್ಡ್ ಗೆ ಅಪ್ಡೇಟ್ ಮಾಡಿದ್ದಾರೆ ಸೊ ಅದರಿಂದ ಏನಾಗ್ತಿದೆ ಅಂದ್ರೆ ವಾಯು ಮಾಲಿನ್ಯ ಬರೋದು ಕಮ್ಮಿ ಆಗ್ತಿದೆ ನೆಕ್ಸ್ಟ್ ಬಂದೇನಪ್ಪ ಅಂದ್ರೆ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ ಈ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ ಏನಂದ್ರೆ ಸೊ ನೋಡಿರಿ ರಾಯಚೂರಲ್ಲಿ ಏನಂದ್ರೆ ನಾವು ವಿದ್ಯುತ್ತನ್ನು ತಯಾರು ಮಾಡ್ತೀವಿ ಯಾವುದ್ರ ಮೇಲೆ ತಯಾರು ಮಾಡ್ತೀವಿ ಅಂದರೆ ಕಲ್ಲಿದ್ದನ್ನು ನಾವು ಉರಿಸಿ ನಾವೇನು ಮಾಡ್ತಿದೀವಪ್ಪ ಅಂದರೆ ವಿದ್ಯುತ್ತನ್ನು ತಯಾರು ಮಾಡ್ತಿದ್ವಿ ಸೊ ಈ ವಿದ್ಯುತ್ ತಯಾರಿಕೆ ಇದೆಯಲ್ಲ ಈಗ ನಮ್ಮ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂದರೆ ನಾವೇನು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡ್ತೀವಲ್ಲ ಅಂದರೆ ವಿದ್ಯುತ್ತನ್ನು ಬಳಸ್ತೀವಲ್ಲ ಆದರೆ ಎಪ್ಪತ್ತು ಪರ್ಸೆಂಟ್ ಎಲ್ಲಿಂದ ಬರುತ್ತಪ್ಪ ಅಂದರೆ ಈ ಕೋಲ್ ಬೇಸ್ಡ್ ಪವರ್ ಪ್ಲ್ಯಾಂಟಿಂದ ಬರುತ್ತೆ ಸೊ ನೋಡಿರಿ ನಾವು ಬಳಸುವಂಥ ಎಲೆಕ್ಟ್ರಿಸಿಟಿ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಎಲ್ಲಿಂದ ಬರುತ್ತೆ ಅಂದರೆ ಕೋಲ್ ಬೇಸ್ಡ್ ಪವರ್ ಪ್ಲ್ಯಾಂಟಿಂದ ಬರುತ್ತೆ ನೆಕ್ಸ್ಟ್ ಏನಂದರೆ ಸ್ಟಬಲ್ ಬರ್ನಿಂಗ್ ನಿಮ್ಗೆ ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೆ ಡೆಲ್ಲಿ ಏರ್ ಪೊಲ್ಯೂಷನಿಗೆ ಸ್ಟಬಲ್ ಬರ್ನಿಂಗ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂದರೆ ಫೋರ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳಿದ್ದೆ ಸೊ ಇದು ಯಾವ ಯಾವ ಸರ್ವೆ ಪ್ರಕಾರ ಅಂದರೆ ಐ ಕ್ಯೂ ಏರ್ ಅಂತ ಏನು ಸರ್ವೆ ಮಾಡಿದ್ರಲ್ಲ ಅದ್ರ ಪ್ರಕಾರ ಏನಪ್ಪ ಅಂದರೆ ನಲ್ವತ್ತೈದು ಪರ್ಸೆಂಟ್ ಏನಂದರೆ ಡೆಲ್ಲಿ ಏರ್ ಪೊಲ್ಯೂಷನ್ಗೆ ಸ್ಟಬಲ್ ಬರ್ನಿಂಗ್ ಕೂಡ ಕಾರಣ ಆಗುತ್ತೆ ಅಂತ ಹೇಳಿದ್ದೆ ಹಾಗಾದರೆ ನಮ್ಮ ದೇಶದಲ್ಲಿ ಪೊಲ್ಯೂಷನ್ ಸತತ ನಾಲ್ಕು ವರ್ಷದಿಂದ ಜಾಸ್ತಿ ಆಗ್ತಾನೇ ಇದೆ ಅದು ಕಮ್ಮಿ ಆಗೇ ಇಲ್ಲ ಹಾಗಾದರೆ ಯಾಕೆ ಇದು ಕಮ್ಮಿ ಆಗಿಲ್ಲ ಏನು ಕಾರಣಗಳಂದರೆ ಫಸ್ಟ್ ನೋಡಿರಿ ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂದರೆ ಈ ಕೋಲ್ ಬೇಸ್ಡ್ ಪವರ್ ಪ್ಲ್ಯಾಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಸೊ ನೋಡಿರಿ ಎರಡು ಸಾವಿರದ ಹದಿನೈದರಲ್ಲಿ ಏನು ಮಾಡ್ತಾರೆ ಅಂದರೆ ಎನ್ವಿರಾಮಿ ಮಿನಿಸ್ಟರ್ ಎರಡು ಸಾವಿರದ ಹದಿನೇಳರಲ್ಲಿ ಎನ್ವಿರಾಮೆಂಟ್ ಮಿನಿಸ್ಟರ್ ಏನು ಅಂದರೆ ಎಲ್ಲ ಕೋಲ್ ಬೇಸ್ಡ್ ಪವರ್ ಪ್ಲಾಂಟಿಗೆ ಒಂದು ಇಶ್ಯೂ ನೋಟಿಸ್ ಕೊಡ್ತಾರೆ ಏನು ನೋಟಿಸ್ ಕೊಡ್ತಾರೆ ಅಂದರೆ ಈಗ ನೀವೇನು ಕಾರ್ಖಾನೆಯಿಂದ ಹೊಗೆ ಬರ್ತಿದ್ಯಲ್ಲ ಅದು ಏನಪ್ಪ ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ ಅಂದರೆ ಹಾನಿಕಾರಕವಾಗಿದೆ ಅದನ್ನು ನೀವು ಏನು ಮಾಡಬೇಕಂದ್ರೆ ಅಪ್ಡೇಟ್ ಮಾಡಿ ಫಿಲ್ಟ್ರ್ ಮಾಡ್ರಿ ಅಂತ ಹೇಳ್ತಾರೆ ಸೊ ಎಷ್ಟೊತ್ತಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಸೊ ಅವ್ರಿಗೆ ಏನಂದರೆ ಒಂದು ಟೂ ಅವರ್ಸ್ ವಿಂಡೋ ಟೂ ಇಯರ್ಸ್ ವಿಂಡೋ ಕೊಡ್ತಾರೆ ಅಂದರೆ ಎರಡು ವರ್ಷ ಟೈಮ್ ಕೊಡ್ತಾರೆ ಅಷ್ಟರೊಳಗೆ ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನು ಅಪ್ಡೇಟ್ ಮಾಡಿರಿ ಅಂತ ಹೇಳ್ತಾರೆ ಬಟ್ ಏನು ಮಾಡ್ತಾರೆ ಅಂದರೆ ಅವರು ಯಾರೂ ಅಪ್ಡೇಟ್ ಮಾಡೋದೇ ಇಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಸೊ ಸುಪ್ರೀಂ ಕೋರ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಯಾರೆಲ್ಲ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅವರು ಇದೇನು ಪೆಟಿಷನ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಿ ಹೇಳ್ತಾರೆ ಸೊ ಈ ಕಡೆಯಿಂದ ಡಿಬೇಟು ಮತ್ತು ಆ ಕಡೆಯಿಂದನು ಡಿಬೇಟ್ ಅಬ್ಸರ್ವ್ ಮಾಡಿದ ಮೇಲೆ ಅವ್ರು ಹೇಳ್ತಾರೆ ಅಂದರೆ ನೋಡಿರಿ ನಿಮಗೆ ಈಗ ಎರಡು ಸಾವಿರದ ಹದಿನೇಳರೊಳಗೆ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ಅಂದರೂ ನಡೆಯುತ್ತೆ ನೀವೇನು ಮಾಡಿರಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಮಟ್ಟ ಟೈಮ್ ತೊಗೊಂಡು ಇದನ್ನೇನು ಮಾಡ್ರಪ್ಪ ಅಂದರೆ ಅಪ್ಡೇಟ್ ಮಾಡಿರಿ ಅಂತ ಹೇಳ್ತಾರೆ ಸೊ ನೋಡಿರಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ವರೆಗೂ ಟೈಮ್ ತೊಗೊಂಡು ನೀವು ಇದನ್ನು ಅಪ್ಡೇಟ್ ಮಾಡಿರಿ ಅಂತ ಹೇಳ್ತಾರೆ ಸೊ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಈಗೇನಾಗ್ತಿದೆ ಅಂದರೆ ಒನ್ ಥರ್ಡ್ ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ ಇದೆಯಲ್ಲ ಅದರ ಮೂವತ್ತ್ಮೂರು ಪರ್ಸೆಂಟ್ ಅಥವಾ ಮೂವತ್ತೈದು ಪರ್ಸೆಂಟ್ ಪವರ್ ಪ್ಲ್ಯಾಂಟ್ಸ್ ಆಲ್ರೆಡಿ ಏನು ಮಾಡಿದೆ ಅಂದರೆ ಅದನ್ನು ಅಪ್ಡೇಟ್ ಮಾಡಿದೆ ಈಗ ಪಾಲಿಸಿ ರಿವೈ ರಿವಿಷನ್ ಮಾಡಿ ಏನು ಮಾಡಿದ್ರು ಅಂದರೆ ಎರಡು ಸಾವಿರದ ಇಪ್ಪತ್ತೈದರು ವಿಂಡೋ ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಎಲ್ಲ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ ಇದೆಯಲ್ಲ ಯಾರ್ಯಾರು ಯಾವ್ಯಾವ ಕಾರ್ಖಾನೆ ಕಲ್ಲಿದ್ದಲಿಂದ ವಿದ್ಯುತ್ ಉತ್ಪಾದನೆ ಮಾಡುತ್ತಲ್ಲ ಅವರು ಅದನ್ನು ಅಪ್ಡೇಟ್ ಮಾಡಬೇಕಂತ ಹೇಳಿದ್ದಾರೆ ಸೊ ಫಸ್ಟ್ ಪ್ರಾಬ್ಲಮ್ ಪ್ರಕಾರ ನಾವೇನು ಮಾಡಿದ್ವಿ ಅಂದರೆ ಕೋಲ್ ಬೇಸ್ಡ್ ಮಾಡಿದ್ವಿ ಹಾಗಾದರೆ ಸರ್ಕಾರ ಏನು ಮಾಡಲಿಲ್ವ ಅಂತಂದರೆ ಸರ್ಕಾರ ಒಂದು ಪಾಲಿಸಿ ತರುತ್ತೆ ಯಾವುದಪ್ಪ ಅಂದರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ ಸೊ ನೋಡ್ರಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಇದಕ್ಕೆ ನಾವು ಶಾರ್ಟ್ಕಟ್ ಆಗಿ ಎನ್ ಸಿ ಎ ಪಿ ಅಂತ ಕರಿತೀವಿ ಸೊ ಇದನ್ನ ಯಾವಾಗ ಲಾಂಚ್ ಮಾಡಿದ್ರಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಮಾಡಿದರು ಸೊ ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿರುವಂಥ ನೂರ ಇಪ್ಪತ್ತೆರಡು ಸಿಟಿನ ನಾವೇನು ಮಾಡೋದಂದರೆ ಅಪ್ಗ್ರೇಡ್ ಮಾಡೋದು ಅಲ್ಲೇನು ಮಾಡೋದಂದರೆ ಬೆಟರ್ ಏರ್ ಕ್ವಾಲಿಟಿ ಕೊಡೋದು ಸೊ ಈಗಿರುವಂಥ ಏರ್ ಕ್ವಾಲಿಟಿಗಿಂತ ಒಳ್ಳೆ ಏರ್ ಕ್ವಾಲಿಟಿನ ಕೊಡು ಅಂದರೆ ಒಳ್ಳೆ ಗುಣಮಟ್ಟದ ಗಾಳಿ ಕೊಡಬೇಕಂತ ಮಾಡ್ತಾರೆ ಅದರಲ್ಲಿ ಮೂರು ಆಬ್ಜೆಕ್ಟಿವ್ ಇರುತ್ತೆ ಫಸ್ಟ್ ಏನು ಮಾಡೋದಂದರೆ ನ್ಯಾಷನಲ್ ಏರ್ ಕ್ವಾಲಿಟಿ ಮಾನಿಟರಿ ಮಾನಿಟರ್ ಇಂಡೆಕ್ಸ್ ಇದೆಯಲ್ಲ ಏನು ಮಾಡೋದಪ್ಪ ಅಂದರೆ ಎಕ್ಸ್ಪ್ಯಾಂಡ್ ಮಾಡೋದಂದ್ರೆ ಜಾಸ್ತಿ ಮಾಡೋದು ನ್ಯಾಷನಲ್ ಏರ್ ಕ್ವಾಲಿಟಿ ಮಾನಿಟರ್ ಇಂಡೆಕ್ಸ್ ಇದೆಯಲ್ಲ ಇದನ್ನೇನು ಮಾಡೋದಂದ್ರೆ ಈಗ ಲಿಮಿಟೆಡ್ ಸಿಟೀಸ್ಗಿದೆ ಅದನ್ನೇನು ಮಾಡೋದಂದ್ರೆ ಪ್ರತಿಯೊಂದು ಸಿಟೀಸ್ಗೂ ಎಕ್ಸ್ ಎಕ್ಸ್ಪ್ಯಾಂಡ್ ಮಾಡೋದು ಆಮೇಲೆ ಏರ್ ಪೊಲ್ಯೂಷನ್ ಪ್ರೋಗ್ರಾಮ್ ಇದೆಯಲ್ಲ ಏರ್ ಪೊಲ್ಯೂಷನ್ ಮ್ಯಾನೇಜ್ಮೆಂಟ್ ಈ ಏರ್ ಪೊಲ್ಯೂಷನ್ ಮ್ಯಾನೇಜ್ಮೆಂಟ್ ಕೂಡ ಏನು ಮಾಡೋದಪ್ಪ ಅಂದರೆ ಜಾಸ್ತಿ ಮಾಡೋದು ಸೊ ನೋಡಿರಿ ಏರ್ ಪೊಲ್ಯೂಷನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಇದನ್ನು ಕೂಡ ಏನಂದರೆ ಜಾಸ್ತಿ ಮಾಡೋದು ಜೊತೆಗೆ ಏನು ಮಾಡೋದಂದ್ರೆ ಜನರಲ್ಲಿ ಅವೇರ್ನೆಸ್ ಮೂಡೋದು ಮೂಡಿಸೋದು ಯಾವ ಥರ ಅಂದರೆ ನೀವೇನಾದರೂ ಈಗ ಕೆಲವೊಬ್ರು ಏನು ಮಾಡ್ತಿರ್ತಾರೆ ಅಂದರೆ ಹಳೆ ಕಾಲದ ಗಾಡಿಗಳನ್ನು ಯೂಸ್ ಮಾಡ್ತಿರ್ತಾರೆ ಅಥವಾ ಸೌದೆ ಒಲೆಯನ್ನು ಯೂಸ್ ಮಾಡ್ತಿರ್ತಾರೆ ಅಂಥವರಲ್ಲಿ ನಾವೇನು ಅವೇರ್ನೆಸ್ ಕ್ರಿಯೇಟ್ ಮಾಡೋದಂದರೆ ನೀವು ಈ ಥರ ಯೂಸ್ ಮಾಡೋದ್ರಿಂದ ಯಾವ್ಯಾವ ಏರ್ ಪೊಲ್ಯೂಷನ್ ಬರುತ್ತೆ ಅದಿ ಅದರಿಂದ ನಿಮಗೆ ಯಾವ್ಯಾವ ಥರ ಹೆಲ್ತ್ ಇಂಪ್ಯಾಕ್ಟ್ ಇದೆ ಅದರಿಂದ ನಿಮಗಷ್ಟೇ ಅಲ್ಲ ಈ ಎನ್ವಿರಮೆಂಟಿಗೆ ಕೂಡ ಏನಂದರೆ ಯಾವ ಥರದ್ದು ಏರ್ ಪೊಲ್ಯೂಷನ್ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಹೇಳೋದು ಈ ಥರ ಅವೇರ್ನೆಸ್ ಮುಡ್ಸೋದ್ರಿಂದ ಏನಾಗುತ್ತಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಏರ್ ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ ಅಂದರೆ ಈಗೇನು ನಾವೇನು ಏರ್ ಪೊಲ್ಯೂಷನ್ ಮಾಡಿದ್ದೀವಲ್ಲ ಅದು ಕಮ್ಮಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿರಿ ನೀವೊಂದು ಕೇಸ್ ಸ್ಟಡಿ ತೊಗೊಳೋದಾದರೆ ಟೆನ್ ಇಯರ್ಸ್ ಬ್ಯಾಕ್ ಏನಾಗಿತ್ತಪ್ಪ ಅಂದರೆ ಎಷ್ಟೋ ನಮ್ಮ ಹಳ್ಳಿಗಳಲ್ಲಿ ಸೌದೆ ಒಲೆನ ಉರಿಸ್ತಿದ್ರು ಈಗ ಏನು ಮಾಡ್ತಿದ್ರು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಎಲ್ ಪಿ ಜಿನ ಉರಿಸ್ತಿದ್ದಾರೆ ಸೊ ಇದರಿಂದ ಏನಾಗ್ತಿದೆ ಅಂದರೆ ಸೌದೆ ಒಲೆಯಿಂದ ಬರುವಂಥ ಹೊಗೆ ಏನಾಗ್ತಿದೆ ಅಂದರೆ ಕಮ್ಮಿ ಆಗ್ತಿದೆ ಈಗೇನಂದರೆ ಎಲ್ ಪಿ ಜಿ ಇವು ಉರ್ಸೋದ್ರಿಂದ ಅಲ್ಲಿ ಬರುವಂಥ ಎಮಿಷನ್ಸ್ ಲೆವೆಲ್ ಏನಿದೆ ಅಂದರೆ ತುಂಬ ಕಮ್ಮಿ ಇದೆ ಹಾಗಾಗಿ ಹೆಲ್ತ್ ಏನಪ್ಪ ಜನರಿಗೆ ಏನು ಆರೋಗ್ಯ ಸಮಸ್ಯೆ ಜನರಿಗೆ ಏನು ಆರೋಗ್ಯ ಸಮಸ್ಯೆ ಇತ್ತಲ್ಲ ಅದೀಗ ಕಮ್ಮಿ ಆಗಿದೆ ಸೊ ಹಾಗಾಗಿ ನಾವೇನು ಮಾಡೋದಂದ್ರೆ ಜನ್ರಲ್ ಅವೇರ್ನೆಸ್ ಮುಟ್ಸೋದು ಸೊ ವಾಯುಮಾಲಯದಿಂದ ನಿಮ್ಗೆ ಯಾವ್ಯಾವ ಥರದ್ದು ರೋಗ ಬರುತ್ತೆ ಅಂತ ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಕ್ ಏನಪ್ಪಾ ಅಂದರೆ ಸೊ ನೋಡಿರಿ ಈ ನೂರಿಪ್ಪತ್ತೆರಡು ಸಿಟಿ ಕಂಟ್ರಿ ಕನ್ಸಿಡರ್ ಮಾಡಿದ್ರಲ್ಲ ಇವೆಲ್ಲ ಏನಿದಾವೆ ಅಂದರೆ ಯಾವುದರಲ್ಲಿ ಕೂಡ ಈಗ ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅದನ್ನು ಅಪ್ಡೇಟ್ ಮಾಡ್ತಿದ್ದಾರೆ ಸೊ ಇದು ಯಾವಾಗ ಆಗಿತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿತ್ತು ಬಟ್ ಅದಾದಮೇಲೆ ಯಾವುದೇ ಥರನಾದಂಥ ಪ್ರೋಗ್ರೆಸಿವ್ ಕಂಡಿಲ್ಲ ಯಾಕಂದರೆ ನಿನ್ನೆ ಬಂದಿರುವಂಥ ಸರ್ವೆ ಪ್ರಕಾರ ಏನಂದರೆ ಐ ಕ್ಯೂ ಏರಲ್ಲಿ ಏನು ಹೇಳ್ತಾರೆ ಅಂದರೆ ನಮ್ಮ ದೇಶದ ಮೋರ್ ದ್ಯಾನ್ ಸಿಕ್ಸ್ಟಿ ತ್ರೀ ಸಿಟೀಸ್ ಔಟ್ ಆಫ್ ಹಂಡ್ರೆಡ್ ನೂರಲ್ಲಿ ಅರವತ್ತ್ಮೂರು ಸಿಟೀಸ್ ಏನಿದಾವೆ ಅಂದರೆ ಏರ್ ಪೊಲ್ಯೂಷನ್ ತುಂಬ ಹೈ ಲೆವೆಲ್ ಇದೆ ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡ್ಗಿಂತ ಹೈ ಲೆವೆಲ್ ಇದೆ ಹಾಗಾದರೆ ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡ್ ಪ್ರಕಾರ ಪಿ ಎಮ್ ಟು ಪಾಯಿಂಟ್ ಫೈವ್ ಎಷ್ಟಿರಬೇಕು ಮತ್ತು ಪಿ ಎಮ್ ಟೆನ್ ಜೀರೋ ಎಷ್ಟಿರಬೇಕಂದ್ರೆ ಸೊ ನೋಡ್ರಿ ಪಿ ಎಮ್ ಟು ಪಾಯಿಂಟ್ ಫೈ ಆ್ಯನ್ಯುವಲ್ ಎವರೇಜ್ ನೀವು ತೊಗೊಳೋದಾದರೆ ಎಷ್ಟಿರಬೇಕಪ್ಪ ಅಂದರೆ ಫೋರ್ ಪಾಯಿಂಟ್ ಫೈ ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಇರಬೇಕು ಅದೇ ಥರನಾಗಿ ನೀವೇನಾದರೂ ಟ್ವೆಂಟಿ ಫೋರ್ ಅವರ್ಸ್ ಎವರೇಜ್ ತೊಗೊಳೋದಾದರೆ ಫಿಫ್ಟೀನ್ ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಇರಬೇಕು ಅದೇ ಥರ ನೀವೇನಾದ್ರು ಪಿ ಎಮ್ ಟೂ ಪಾಯಿಂಟ್ ಟೆನ್ ಝೀರೋ ತೊಗೊಂಡ್ರೆ ಅದೆಷ್ಟು ಇರಬೇಕಪ್ಪ ಅಂದರೆ ಫಿಫ್ಟೀನ್ ಗ್ರಾಮ್ ಇರಬೇಕಾಗುತ್ತೆ ಸೊ ನೋಡಿರಿ ಇದು ಫಿಫ್ಟೀನ್ ಇರಬೇಕಾಗುತ್ತೆ ಇದು ಫೋರ್ಟಿ ಫೈವ್ ಇರಬೇಕಾಗುತ್ತೆ ಸೊ ಈ ಸ್ಟ್ಯಾಂಡರ್ಡ್ಸ್ ನಮ್ಮ ದೇಶದಲ್ಲಿ ಇನ್ನೂ ಏನಂದರೆ ಅಚೀವ್ಮೆಂಟ್ ಆಗಿಲ್ಲ ಸೊ ನೋಡಿರಿ ನಾನು ಈ ಕ್ಲಾಸ್ ಮಾಡೋದಕ್ಕೆ ಮುಂಚೆ ಧಾರವಾಡದ ಸರ್ವೆ ನೋಡಿದೆ ಧಾರವಾಡದಲ್ಲಿ ಈಗ ಎಷ್ಟಿದೆ ಅಪ್ಪ ಅಂದರೆ ಪಿ ಎಮ್ ಟು ಪಾಯಿಂಟ್ ಫೈವ್ ಆಲ್ಮೋಸ್ಟ್ ಒನ್ ಟೆನ್ ಇದೆ ಸೊ ಪಿ ಎಮ್ ಟು ಪಾಯಿಂಟ್ ಫೈವ್ ಕೂಡ ಒನ್ ಟೇನ್ ಇದೆ ಪಿ ಎಮ್ ಟೆನ್ ಪಾಯಿಂಟ್ ಜೀರೋ ಕೂಡ ಒನ್ ಟೆನ್ ಇದೆ ಅಂದರೆ ನಾವೀಗ ಬ್ರೀದ್ ಮಾಡ್ತಿರೋ ಏರ್ ಕೂಡ ಏನಂದರೆ ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡಲ್ಲಿ ಇಲ್ಲ ಅಂದರೆ ನೋಡಿರಿ ಎಷ್ಟು ಏರ್ ಕ್ವಾಲಿಟಿ ನಮ್ಮದು ಹಾಳಾಗಿದೆ ಅಂತ ಸೊ ಹಾಗಾದರೆ ಈಗ ನಾವು ಎರಡು ಇಶ್ಯೂನ ನೋಡಿದ್ವಿ ಫಸ್ಟ್ ಆಫ್ ಆಲ್ ಏನಂದರೆ ಕೋಲ್ ಬೇಸ್ ಪವರ್ ಪ್ಲ್ಯಾಂಟಿಂದ ಬರೋದು ಎಷ್ಟು ಎಮಿಷನ್ಸು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರೇನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಅದಾದಮೇಲೆ ಗೌರ್ಮೆಂಟಿಂದ ಏನು ಆ್ಯಕ್ಷನ್ ಪ್ಲ್ಯಾನ್ ಬಂದಿದೆ ಅಂತ ಈಗ ನಾವು ನೆಕ್ಸ್ಟ್ ನೋಡೋದಾದರೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಟಬಲ್ ಬರ್ನಿಂಗ್ ಸ್ಟಬಲ್ ಬರ್ನಿಂಗ್ ಅಂದರೆ ಈಗ ಏನಾಗ್ತಿದೆ ಅಂದರೆ ಪ್ರತಿ ವರ್ಷ ನಾವು ವಿಂಟರ್ ಸೀಸನಲ್ಲಿ ನೋಡ್ತೀವಿ ಡೆಲ್ಲಿ ಡೆಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಏನಾಗ್ತಿದೆ ಅಂದರೆ ತುಂಬ ಪೊಲ್ಯೂಷನ್ ಇರುತ್ತೆ ಸೊ ನೀವು ನೋಡ್ತೀರ ಕೆಲವೊಂದು ಟೈಮ್ ನ್ಯೂಸಲ್ಲಿ ಹೇಳ್ತಾರೆ ಮುಂದಗಡೆ ಬರೋ ವೆಹಿಕಲ್ ಸಹ ಕಾಣಲ್ಲ ಅಷ್ಟು ಪೊಲ್ಯೂಷನ್ ಇರುತ್ತೆ ಅಂತ ಅವ್ರು ಹೇಳ್ತಾರೆ ಹಾಗಾದರೆ ಇದನ್ನು ಯಾವ ಥರ ಕಮ್ಮಿ ಮಾಡ್ಬೋದು ಇದಕ್ಕೆ ಕಾರಣ ಏನಂದರೆ ಸೊ ನೋಡಿರಿ ಎರಡು ಸಾವಿರದ ಒಂಬತ್ತರಲ್ಲಿ ಪಂಜಾಬ್ ಗೌರ್ಮೆಂಟ್ ಅವರು ಪಂಜಾಬ್ ಸಾಯಿಲ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ರೂಲ್ಸ್ ಪಾಸ್ ಮಾಡ್ತಾರೆ ಪಂಜಾಬ್ ಸಾಯಿಲ್ ಪ್ರಿಸರ್ವೇಷನ್ ಆ್ಯಕ್ಟ್ ಜಾಬ್ ಸಾಯಿಲ್ ಪ್ರಿಸರ್ವೇಶನ್ ಆ್ಯಕ್ಟ್ ಪಾಸ್ ಮಾಡ್ತಾರೆ ಇದ್ರ ಪ್ರಕಾರ ಏನಪ್ಪ ಅಂದರೆ ಯಾರ್ಯಾರು ಭತ್ತ ಬೆಳೀತಾರಲ್ಲ ಅವ್ರು ಏನು ಮಾಡ್ಬೇಕಂದ್ರೆ ಜೂನ್ ಟ್ವೆಂಟಿ ಆದಮೇಲೆ ಭತ್ತ ಬೆಳಿಬೇಕು ಸೊ ನೋಡಿರಿ ಜೂನ್ ಟ್ವೆಂಟಿ ಆದಮೇಲೆ ಇವ್ರು ಏನು ಮಾಡ್ಬೇಕಪ್ಪ ಅಂದರೆ ಭತ್ತ ಬೆಳಿಬೇಕು ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ಮಳೆಗಾಲ ಬರೋದ್ಕಿಂತ ಮುಂಚೆ ಅಥವಾ ಮೇಯಲ್ಲಿ ಏನು ಮಾಡ್ಬಿಡ್ತೀವಿ ಅಂದರೆ ಭತ್ತನ ಭತ್ತದ ಬೀಜನ ಬಿತ್ಬಿಡ್ತೀವಿ ಅಥವಾ ಪ್ರಾ ಪ್ಲ್ಯಾಡಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಬಿಡ್ತೀವಿ ಸಸಿ ತಂದು ಹಸ್ತೀವಿ ಬಟ್ ಪಂಜಾಬ್ ಸರ್ಕಾರ ಏನು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಜೂನ್ ಇಪ್ಪತ್ತಾದಮೇಲೆ ಏನು ಮಾಡ್ಬೇಕಂದ್ರೆ ಪ್ಯಾಡಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಂದ್ರೆ ಚಿಕ್ಕ ಚಿಕ್ಕ ಸಸಿಗಳ ತಂದು ನೀವು ನೆಡಬೇಕಂತ ಹೇಳ್ತಾರೆ ಯಾಕೆ ಈ ಥರ ಹೇಳ್ತಾರೆ ಅಂದರೆ ಅವ್ರ ಪ್ರಕಾರ ಏನಪ್ಪ ಅಂದರೆ ಜೂನ್ ಟ್ವೆಂಟಿಗೆ ಆಲ್ಮೋಸ್ಟ್ ಮಾನ್ಸೂನ್ ಪಂಜಾಬ್ನ ಕ್ರಾಸ್ ಆಗಿರುತ್ತೆ ಇನ್ಮೇಲೆ ನಿಮ್ಗೆ ಏನಾದರೂ ವಾಟರ್ ರಿಕ್ರೂಟ್ಮೆಂಟ್ ಬೇಕಾದರೆ ಅಂದರೆ ವಾಟರ್ ರಿಕ್ವೈರ್ಮೆಂಟ್ ಬೇಕಾದರೆ ನಿಮಗೆ ಮಾನ್ಸೂನ್ನೇ ಪ್ರೊವೈಡ್ ಮಾಡುತ್ತೆ ಅಂದರೆ ಮಳೆಯಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನೀರು ಸಿಗುತ್ತೆ ಹಾಗಾಗಿ ನೀವು ನೀರು ಹಾಯಿಸೋದಿರ್ಬೋದು ಅಥವಾ ಇನ್ನೊಂದಿಷ್ಟು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಯಾಕಂದರೆ ನಿಮಗೆ ಗೊತ್ತು ಗ್ರೌಂಡ್ ವಾಟರ್ ಡಿಪ್ಲೀಷನ್ಸ್ ಬ ಪಂಜಾಬಲ್ಲಿ ಏನಂದರೆ ತುಂಬ ಜಾಸ್ತಿ ಇದೆ ಈಗಾಗಲೇ ಅಲ್ಲಿ ಏನಪ್ಪ ಅಂದರೆ ಬೋರ್ ನೀರಲ್ಲಿ ನೀರು ಸಿಗ್ತಾ ಇಲ್ಲ ಯಾಕಂದರೆ ಅಷ್ಟು ಅವ್ರು ಏನು ಅಂದರೆ ಬ ಗ್ರೌಂಡ್ ವಾಟರ್ ಯೂಸ್ ಮಾಡಿ 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 ಅದು ಕಮ್ಮಿ ಆಗಿಬಿಟ್ಟಿದೆ ಹಾಗಾಗಿ ಏನು ಪಾಸ್ ಮಾಡಿದ್ರು ಅಂದರೆ ಟೂ ತೌಸಂಡ್ ನೈನಲ್ಲಿ ಪಂಜಾಬ್ ಸಾಯಿಲ್ ಪ್ರಿಸರ್ವೇಷನ್ ಆ್ಯಕ್ಟ್ ಅಂತ ಪಾಸ್ ಮಾಡಿದರು ಅದ್ರ ಪ್ರಕಾರ ಏನಪ್ಪ ಅಂದರೆ ಜೂನ್ ಇಪ್ಪತ್ತಾದಮೇಲೆ ನೀವೇನು ಮಾಡಬೇಕಂದ್ರೆ ಪ್ಯಾಡಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಂದ್ರೆ ಭತ್ತನ ಬೆಳಿಬೇಕು ಅಂತ ಹೇಳ್ತಾರೆ ಸೊ ಇದು ಇದರಿಂದ ಏನಾಗುತ್ತಪ್ಪ ಅಂದರೆ ನೆಕ್ಸ್ಟ್ ಅವ್ರ ಕ್ರಾಪ್ ಬಂದುಬಿಟ್ಟು ವೀಟ್ ವೀಟ್ ಗೋಧಿ ಸೊ ಇದಕ್ಕೆ ಅವ್ರಿಗೆ ಟೈಮ್ ಪೀರಿಯಡ್ ಎಷ್ಟು ಸಿಗುತ್ತೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಸಿಗುತ್ತೆ ಸೊ ನೋಡಿರಿ ನೆಕ್ಸ್ಟ್ ಅವರೇನು ಕ್ರಾಪ್ ಇದೆಯಲ್ಲ ನೆಕ್ಸ್ಟ್ ಕ್ರಾಪ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ವೀಟ್ ಎಷ್ಟು ಟೈಮ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ಸಿಗುತ್ತೆ ಸೊ ಈಗ ಅವ್ರೇನು ಮಾಡ್ಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನದಲ್ಲಿ ಇದೇ ನಿಮಗೆ ಸ್ಟಾಕ್ ಕಾಣಿಸ್ತಿದೆಯಲ್ಲ ಅಂದರೆ ಭತ್ತದ ಕಡ್ಡಿ ಏನು ನೀವು ಭತ್ತ ಕಟ್ ಮಾಡಿದ ಮೇಲೆ ಉಳ್ದಿರುವಂಥ ಭತ್ತದ ಕಡ್ಡಿ ಅದನ್ನೇನು ಮಾಡ್ಬೇಕಂದ್ರೆ ಕರಗಿಸ್ಬೇಕು ಯಾಕೆ ಕರಗಿಸ್ಬೇಕಂದ್ರೆ ಗ್ರೌಂಡ್ ಲೆವೆಲಿಂದ ಆಲ್ಮೋಸ್ಟ್ ಒನ್ ಅಥವಾ ಟೂ ಇಂಚ್ ಏನಂದರೆ ಅದು ಕದ್ದಿ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಪೂರ್ತಿ ನಾವು ಅದನ್ನು ಕಟಾವು ಮಾಡೋಕ್ಕಾಗಲ್ಲ ಅದು ಉಳ್ಕೊಂಡಿರೋದ್ರಿಂದ ನೀವು ಗೋಧಿ ಬಿತ್ತಬೇಕಂದ್ರೆ ಅಲ್ಲಿ ಬಿತ್ತಕ್ಕಾಗಲ್ಲ ಯಾಕಂದರೆ ನೀವು ಪೂರ್ತಿ ಅದು ಕಟಾವು ಆದಮೇಲೆ ಮಾತ್ರ ಏನಪ್ಪ ಅಂದರೆ ಗೋಧಿ ಬಿತ್ತಕ್ಕಾಗುತ್ತೆ ಹಾಗಾಗಿ ಅಲ್ಲಿರುವಂಥ ರೈತರು ಏನು ಮಾಡಿದ್ರಂದರೆ ಅದಕ್ಕೆ ಬೆಂಕಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಇಲ್ಲೇನು ಭತ್ತದ ಕಡ್ಡಿ ಉಳಿಯತ್ತಲ್ಲ ಅದಕ್ಕೆ ಏನು ಮಾಡೋಕ್ಕ ಏನು ಮಾಡಿದ್ರಪ್ಪ ಅಂದರೆ ಬೆಂಕಿ ಅಂದರೆ ಸುಡೋಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ಸುಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡಿದ್ರಂದರೆ ಸರಿ ಸಂಪೂರ್ಣವಾಗಿ ಸುಟ್ಟ ಮೇಲೆ ಅವ್ರಿಗೆ ಏನಾಗುತ್ತೆ ಅಂದರೆ ಗ್ರೌಂಡ್ ಲೆವೆಲಿಗೆ ಬಂದುಬಿಡುತ್ತೆ ಕಡ್ಡಿ ಸುಟ್ಟೆಲ್ಲ ಭಸ್ಮ ಆಗುತ್ತೆ ಅಲ್ಲೇನು ಉಳಿಯತ್ತಪ್ಪ ಅಂದರೆ ಬೋ ಬೂದಿ ಮಾತ್ರ ಉಳಿಯುತ್ತೆ ಅವಾಗ ಏನಾಗುತ್ತೆ ಅಂದರೆ ಅವರು ಆರಾಮಾಗಿ ಗೋಧಿನ ಬಿತ್ತಿ ಬೆಳಿಬೋದು ಸೊ ಇದೇ ಪ್ರಾಬ್ಲಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಭಾಳ ಸಿವಿಯರ್ ಆಯಿತು ಯಾಕಂದರೆ ಟು ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನಲ್ಲಿ ಏರ್ ಕ್ವಾಲಿಟಿ ಏನು ಡೆಲ್ಲಿ ಮೇಲೆ ಇದೆಯಲ್ಲ ಜಾಸ್ತಿ ಆಗ್ತಾನೆ ಇತ್ತು ಸೊ ಇದನ್ನು ಸಾಲ್ವ್ ಸಾಲ್ವ್ ಮಾಡೋಕ್ಕೋಸ್ಕರ ಏನು ಮಾಡಿದ್ರಪ್ಪ ಅಂದರೆ ಕೆಲವೊಂದಿಷ್ಟು ಇನಿಷಿಯೇಟಿವ್ ಬಂದು ಫಸ್ಟ್ ಇನಿಷಿಯೇಟಿವ್ ಏನಂದರೆ ಹ್ಯಾಪಿ ಸೀಡಿಂಗ್ ಮಷೀನ್ ಅಂತೇಳಿ ಸೊ ಏನಿದೆ ಹ್ಯಾಪಿ ಸೀಡಿಂಗ್ ಮಷಿನ್ ಅಂತೀರಾ ನೋಡಿರಿ ಈಗ ಏನಾಗ್ತಿದೆ ಅಂದರೆ ಇಷ್ಟೆಲ್ಲ ಸ್ಟ್ರಾ ಉಳಿದಿದೆ ಇಲ್ಲಿ ನೋಡಿರಿ ಇಷ್ಟಿಷ್ಟು ಉದ್ದೆಲ್ಲ ಕಡ್ಡಿ ಉಳ್ದಿದ್ದರಿಂದ ಅಲ್ಲಿ ನಮಗೆ ಬಿತ್ತಕ್ಕಾಗಲ್ಲ ಅದಕ್ಕೆ ಅವ್ರು ಏನು ಮಾಡಿದ್ರಂದರೆ ಆ ಎಷ್ಟು ಉದ್ದದ ಕಡ್ಡಿ ಉಳಿದಿರುತ್ತಲ್ಲ ಅದಕ್ಕಿಂತ ಉದ್ದು ಏನು ಮಾಡ್ತಾರಪ್ಪ ಅಂದರೆ ಕೆಳಗಡೆ ಬ್ಲೇಡ್ಸ್ ಬಿಟ್ಟು ಅದ್ರ ಮೂಲಕ ಏನು ಮಾಡೋದಂದರೆ ಬೀಜನ ಬಿತ್ತದು ಸೊ ಅವಾಗೇನಾಗ್ತದೆ ಅಂದರೆ ಡೈರೆಕ್ಟಾಗಿ ಗ್ರೌಂಡಿಗೆ ಅದೇನಾಗುತ್ತೆ ಅಂದರೆ ಬೀಜ ಹೋಗುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಗೋಧಿ ಬೆಳಿಬೋದು ಅಂತ ಒಂದು ವಾದ ಹಾಗಾಗಿ ಹ್ಯಾಪಿ ಸೀಡಿಂಗ್ ಮಷಿನ್ ಬಂದಾಗ ಏನು ಮಾಡಿದ್ರು ಅಂದರೆ ಪಂಜಾಬ್ದಲ್ಲಿರುವಂಥ ಸರ್ಕಾರ ಪ್ರತಿಯೊಂದು ಗ್ರಾಮಕ್ಕೂ ಎರಡರಿಂದ ಮೂರು ಮಷಿನ್ ಕೊಟ್ಟರು ಸೊ ನೋಡಿರಿ ಒಂದು ಗ್ರಾಮ ಪಂಚಾಯತಿಗೆ ಎರಡರಿಂದ ಮೂರು ಮಷಿನ್ ಕೊಟ್ಟರೆ ಏನಾಗುತ್ತಪ್ಪ ಇಡೀ ಗ್ರಾಮದಲ್ಲಿ ಎಲ್ಲ ಕಡೆ ಏನು ಮಾಡಿರ್ತಾರೆ ಅಂದರೆ ಭತ್ತಾನೇ ಬೆಳೆದಿರ್ತಾರೆ ಸೊ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ಒಳಗೆ ಎಲ್ಲ ಅಂದರೆ ಎಲ್ಲ ಎಷ್ಟು ಏರಿಯಾ ಹೊಲಗಳಿದೆಯಲ್ಲ ಅಲ್ಲಿ ನೀವೇನು ಮಾಡೋಕ್ಕಾಗಲ್ಲ ಅಂದರೆ ಈ ಹ್ಯಾಪಿ ಸೀಡರ್ ಮಷಿನ್ ತೊಗೊಂಡೋಗಿ ಉಳುಮೆ ಮಾಡೋಕ್ಕಾಗಲ್ಲ ಹಾಗಾಗಿ ಏನು ಅಂದರೆ ಮತ್ತೊಂದಿಷ್ಟು ಕೆಲವೊಂದಿಷ್ಟು ಜನರು ಏನು ಮಾಡಿದ್ರು ಅಂದರೆ ಈ ಕ್ರಾಪ್ ಬರ್ನಿಂಗ್ನ ಸ್ಟಾರ್ಟ್ ಮಾಡಿದ್ರು ಮತ್ತೆ ಏನು ಮಾಡಿದ್ರಪ್ಪ ಅಂದರೆ ಅದೇನು ಪ್ಯಾಡಿ ಅಂದರೆ ಭತ್ತದ ಸ್ಟ್ರಾ ಉಳಿದಿರುತ್ತಲ್ಲ ಭತ್ತದ ಕಡ್ಡಿ ಅದಕ್ಕೆ ಏನು ಅಂದ್ರೆ ಬೆಂಕಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದರು ಸೊ ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ ಇನ್ನೂ ಇನ್ಕ್ರಿಮೆಂಟ್ ಮಾಡಿದರು ಬಟ್ ಏನು ಸಮಸ್ಯೆ ಆಯ್ತಂದರೆ ಈ ಹ್ಯಾಪಿ ಸೀಡರ್ ಮಷೀನ್ ಇದೆಯಲ್ಲ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಕೇವಲ ಒಂದೇ ಸಾರಿ ಯೂಸ್ ಆಗುತ್ತೆ ಅಂದರೆ ಯಾವಾಗ ನೀವು ಪ್ಯಾಡಿ ಹಾರ್ವೆಸ್ಟ್ ಮಾಡಿ ವೀಟ್ನ ಬಿತ್ತೀರ ಅಂದರೆ ಭತ್ತ ಬೆಳೆದ ಮೇಲೆ ಏನು ಗೋಧಿ ಬಿತ್ತಕ್ಕೆ ಹೋಗ್ತಿರಲ್ಲ ಅದ್ರ ಮಧ್ಯದಲ್ಲಿ ಮಾತ್ರ ಇದೇನಂದರೆ ಯೂಸ್ ಆಗುತ್ತೆ ಬಿಟ್ಟರೆ ಎಲ್ಲ ದಿನ ಏನಂದರೆ ಇದು ಯೂಸ್ ಆಗೋಲ್ಲ ಹಾಗಾಗಿ ಇದೇನಾಗ್ತಿದೆಯಪ್ಪ ಅಂದರೆ ರಸ್ಟ್ ಹಿಡಿಯುತ್ತೆ ಯಾಕಂದರೆ ಮಷಿನ್ ಯೂಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಜಂಕ್ ತಿನ್ನುತ್ತೆ ಅದಕ್ಕೋಸ್ಕರ ಡೆಲ್ಲಿ ಯೂನಿವರ್ಸಿಟಿಯಿಂದ ಇನ್ನೂ ಒಂದು ಹೊಸದು ಟೆಕ್ನಿಕ್ ಬಂತು ಏನಪ್ಪ ಅಂದರೆ ಪೂಸಾ ಕಂಪೋಸರ್ ಅಂತ ಸೊ ನೋಡಿರಿ ಪೂಸಾ ಯೂನಿವರ್ಸಿಟಿ ಅನ್ನೋರು ಏನು ಅಂದರೆ ಡಿಕಂಪೋಸರ್ ಕಂಡು ಕಂಡುಹಿಡಿದ್ರು ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಸೊ ನಿಮಗೆ ಒಂದು ಕ್ಯಾಪ್ಸೂಲ್ಸ್ ಅಥವಾ ಮಾತ್ರೆಗಳು ಬರುತ್ತೆ ಇದನ್ನು ನೀವೇನು ಮಾಡ್ಬೇಕಂದ್ರೆ ನೀರಲ್ಲಿ ಕರಗಿಸಿ ಹೊಲಗಳಿಗೆ ಹೊಡಿಬೇಕು ಅವಾಗ ಏನಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನದಲ್ಲಿ ಏನಾಗುತ್ತಂದ್ರೆ ಅದೇನು ಪ್ಯಾಡಿಸ್ಟ್ರಾ ಉಳಿದಿರುತ್ತಲ್ಲ ಅದು ಕರ್ಗೋಗುತ್ತೆ ಸೊ ಪ್ಯಾಡಿಸ್ಟ್ರಾ ಕರ್ಗೋತಂದ್ರೆ ನಿಮ್ಗೆ ಏನು ಉಳಿಯುತ್ತಪ್ಪ ಅಂದರೆ ಬರೀ ಭೂಮಿ ಮಾತ್ರ ಉಳಿಯುತ್ತೆ ಆಮೇಲೆ ನೀವೇನು ಮಾಡ್ಬೋದು ಅಂದರೆ ಗೋಧಿನ ಬುತ್ತಿ ಅಲ್ಲಿ ಉಳುಮೆ ಮಾಡ್ಬೋದು ಹಾಗಾದರೆ ಏನು ಪೂಸಾ ಡಿಂಕಂಪೋಝರ್ ಇದ್ರಲ್ಲ ಇದನ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ರಪ್ಪ ಅಂದರೆ ಫಂಗೈಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದರು ಸೊ ನೋಡಿರಿ ಈ ಪೂಸಾ ಡಿಂಕಂಪೋಸರ್ ಕಂಪೋಸರ್ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರಂದರೆ ಫಂಗಸಿಂದ ಎಕ್ಸ್ಟ್ರಾಕ್ಟ್ ಮಾಡಿದರೆ ಈ ಫಂಗಸ್ ಏನು ಮಾಡುತ್ತಂದರೆ ಈ ಪ್ಯಾಡಿ ಡಿಕಂಪೋಸ್ ಆಗೋದಕ್ಕೆ ಎನ್ಜೈಮ್ಸನ್ನ ರಿಲೀಸ್ ಮಾಡುತ್ತೆ ಸೊ ಪ್ಯಾಡಿ ಡಿಕಂಪೋಸ್ ಆಗೋದಕ್ಕೆ ಏನು ಮಾಡುತ್ತಪ್ಪ ಅಂದರೆ ಎನ್ಝೈಮ್ಸನ್ನ ಎನ್ಝೈಮ್ಸ್ನ ರಿಲೀಸ್ ಮಾಡುತ್ತೆ ಸೊ ಈ ಎನ್ಜೈಮ್ಸ್ನ ರಿಲೀಸ್ ಮಾಡೋದ್ರಿಂದ ಅದೇನು ಡಿಕಂಪೋಸ್ ಆಗ್ತಿದೆ ಅಥವಾ ಕರಗ್ತಿರುತ್ತಲ್ಲ ಅದು ಇನ್ನೂ ಕೂಡ ಏನಾಗುತ್ತೆಂದರೆ ಜಾಸ್ತಿ ಆಗುತ್ತೆ ಹಾಗಾದರೆ ಇದೇನು ಕಾಸ್ಟ್ ಜಾಸ್ತಿ ಇದೆಯಾ ಅಂದರೆ ನೋಡಿರಿ ಇವೇನಂದರೆ ಗುಳಿಗೆ ರೂಪದಲ್ಲಿ ಬರುತ್ತೆ ನೀವು ಒಂದು ಹೆಕ್ಟೇರ್ ಜಮೀನಿಗೆ ಪೂಸಾ ಡಿಕಂಪೋಸರ್ ಮಾತ್ರೆ ಹೊಡಿಬೇಕಂದ್ರೆ ನಿಮಗೆ ಜಸ್ಟ್ ಎಷ್ಟಪ್ಪ ಅಂದರೆ ಒಂದು ಎಂಟು ಮಾತ್ರೆ ಸಾಕು ಇದನ್ನ ನೀವು ಏನು ಮಾಡಬೇಕಂದ್ರೆ ಬೆಲ್ಲ ಮತ್ತು ಏನು ನಮ್ಮ ಕಡಲೆ ಹಿಟ್ಟಿನ ಪೌಡ್ರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ನೀವೇನಂದರೆ ಸಲ್ಯೂಷನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಈ ಸಲ್ಯೂಷನ್ನ ನೀವೇನು ಅಂದರೆ ಒಂದು ಹೆಕ್ಟೇರ್ ಭೂಮಿಗೆ ಹೊಡೆಯೋದ್ರಿಂದ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನದಲ್ಲಿ ಅದೇನಾಗುತ್ತೆ ಅಂದರೆ ಅಲ್ಲಿರುವಂಥ ಸ್ಟ್ರಾಯಲ್ಲ ಕರ್ಗೋಗುತ್ತೆ ಸೊ ನೋಡಿರಿ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ಸಾಯಿಲ್ ಕನ್ಸರ್ವೇಷನ್ ಆಗುತ್ತೆ ಯಾಕಂದರೆ ನಾವು ಆ ಸ್ಟ್ರಾಕ್ ಅಥವಾ ಭತ್ತದ ಕಡ್ಡಿಗೆ ಬೆಂಕಿ ಹಚ್ಚೋದ್ರಿಂದ ಅಲ್ಲಿ ಎನ್ವಿರಮೆಂಟ್ ಪೊಲ್ಯೂಷನ್ ಕೂಡ ಆಗುತ್ತೆ ಜೊತೆ ಜೊತೆಗೆ ಏನಂದರೆ ಸಾಯಿಲ್ ಏನು ಮಣ್ಣು ಏನಿರುತ್ತಲ್ಲ ಅದನ್ನು ಕೂಡ ಜಾಸ್ತಿ ಹಾಳಾಗುತ್ತೆ ಬಟ್ ಇಲ್ಲೇನೆಂದರೆ ಈ ಸ್ಟ್ರಾ ಅಥವಾ ಭತ್ತದ ಕಡ್ಡಿ ಕರಗೋದ್ರಿಂದ ಅಲ್ಲೇನಾಗುತ್ತೆ ಅಂದರೆ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಮ್ಯಾನ್ಯೂರಾಗಿ ಕನ್ವರ್ಟ್ ಆಗುತ್ತೆ ಸೊ ಇದು ಒಂದು ಅಡ್ವಾಂಟೇಜ್ ಆಮೇಲೆ ಇನ್ನೊಂದು ಏನಂದರೆ ಇದು ಕಾಸ್ಟ್ ಎಫೆಕ್ಟಿವ್ ಸೊ ನೋಡಿರಿ ಒಂದು ಸರಿ ನಾವು ಟ್ಯಾಬ್ಲೆಟ್ನ ಪ್ರೊಡ್ಯೂಸ್ ಮಾಡಿದ ಮೇಲೆ ಎಂಟೈರ್ ಪಂಜಾನ್ ಹರಿಯ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ್ ಏನಿದೆಯಲ್ಲ ಎಲ್ಲ ರೈತರಿಗೂ ಒಂದೇ ಸರಿ ಪ್ರೊವೈಡ್ ಮಾಡ್ಬೋದು ಯಾಕಂದರೆ ಇನ್ನೇನು ಹತ್ತು ದಿನದಲ್ಲಿ ಅವ್ರು ಪ್ಯಾಡಿ ಹಾರ್ವೆಸ್ಟ್ ಮಾಡ್ತಾರೆ ಅಂದರೆ ನಾವು ಲೋಕಲ್ ಲೋಕಲ್ ಸೊಸೈಟಿ ಮೂಲಕ ಏನು ಮಾಡ್ಬೋದಪ್ಪ ಅಂದರೆ ಈಸಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸೊ ಪ್ರತಿಯೊಬ್ಬರ ಹತ್ರನೇ ಏನಂದರೆ ಪಂಪ್ ಇರೋದ್ರಿಂದ ಅವರು ಈಸಿಯಾಗಿ ತಮ್ ತಮ್ಮ ಹೊಲಕ್ಕೆ ಆರಾಮಾಗಿ ಹೊಡ್ಕೋಬೋದು ಎಣ್ಣೆ ಹೊಡಿಬೋದು ಸೊ ಇದು ಒಂದು ಅಡ್ವಾಂಟೇಜು ನೆಕ್ಸ್ಟ್ ಇನ್ನೊಂದು ಏನು ಇಂಪಾರ್ಟೆಂಟ್ ತಿಂಗಪ್ಪ ಅಂದರೆ ಎನ್ ಜಿ ಟಿ ಏನು ಮಾಡಿತ್ತಂದರೆ ಎರಡು ಸಾವಿರದ ಹದಿನೈದರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಎರಡು ಸಾವಿರದ ಹದಿನೈದರಲ್ಲಿ ಏನು ಮಾಡಿತ್ತಂದರೆ ರಾಜಸ್ಥಾನ ಪಂಜಾಬ್ ಮತ್ತು ಹರಿಯಾಣ ಗ ಪ್ರದೇಶದಲ್ಲಿ ಏನು ನೀವು ಪ್ಯಾಡಿ ಬರ್ ಕ್ರಾಪ್ ರೆಸಿಡ್ಯೂ ಬರ್ನ್ ಮಾಡ್ತಿಲ್ಲ ಅಂದರೆ ಭತ್ತದ ಕಡ್ಡಿಗೆ ಬೆಂಕಿ ಹಾಸ್ತಿಲ್ಲ ಅದನ್ನು ನಿಷೇಧ ಮಾಡಿತ್ತು ಸೊ ಏನು ಮಾಡಿದ್ರು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಏರ್ ಪೊಲ್ಯೂಷನ್ ಆ್ಯಕ್ಟ್ ಅಂತ ತಂದಿದ್ರು ಸೊ ಇದರಲ್ಲಿ ಸೆಕ್ಷನ್ ಒನ್ ಏಯ್ಟಿ ಏಯ್ಟ್ ಪ್ರಕಾರ ನೀವೇನಾದರೂ ಪ್ಯಾಡಿಸ್ಟ್ರಾಗೆ ಬೆಂಕಿ ಹಚ್ಚಿದರೆ ಅಥವಾ ರೆಸಿಡ್ಯೂ ಬರ್ನ್ ಮಾಡಿದರೆ ಇದೊಂದು ಕ್ರೈಮ್ ಅಥವಾ ಅಫೆನ್ಸ್ ಅಂತ ಅವರು ಕನ್ಸಿಡರ್ ಮಾಡಿದರು ಸೊ ನೋಡಿರಿ ಎರಡು ಸಾವಿರದ ಹದಿನೈದರಲ್ಲೇ ಏನಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಇದನ್ನು ಬ್ಯಾನ್ ಮಾಡಿದ್ರು ಬಟ್ ಏನಪ್ಪ ಅಂದರೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗಿದ್ದಿಲ್ಲ ಯಾಕೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗಿದ್ದಿಲ್ಲ ಅಂದರೆ ಇರಲಿಲ್ಲ ಇರಲ್ಲ ಏನಂತಿದ್ರೆ ಅಂದರೆ ಸೊ ನೋಡಿರಿ ನಿಮಗೆ ನಾವು ಏನು ಭತ್ತದ ಕಡ್ಡಿ ಇದೆಲ್ಲ ಇದಕ್ಕೆ ಬೆಂಕಿ ಹಚ್ಚಬಾರ್ದು ಅಂದರೆ ನಮ್ಗೆ ಸಲ್ಯೂಷನ್ ಹೇಳ್ರಿ ನಿಮ್ಮ ಹತ್ರ ಸಲ್ಯೂಷನ್ ಅಂದರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ನಾವು ಏನು ಮಾಡ್ತಿದ್ವಿ ಅಂದರೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ವಾದ ಇತ್ತು ಬಟ್ ಈಗೇನಾಗಿದೆ ಅಂದರೆ ಪೂಸಾ ಡಿಕಂಪೋಸರ್ ಬಂದಿರೋದ್ರಿಂದ ಭಾಳ ಅಡ್ವಾಂಟೇಜ್ ಇದೆ ಯಾಕಂದರೆ ಯಾವುದೇ ಥರನಾದಂಥ ಎನ್ವಿರೊಮೆಂಟ್ ಇಂಪ್ಯಾಕ್ಟ್ ಕೂಡ ಇಲ್ಲ ಕೇವಲ ನೀವೇನಂದರೆ ಡಿಕಂಪೋಸರ್ನ ಹೊಲಗಳಿಗೆ ಸಿಂಪಡಿಸೋದ್ರಿಂದ ಅದು ಇಪ್ಪತ್ತರಿಂದ ದಿನದಲ್ಲೇ ಕರಿಗೆ ಹೋಗೋದ್ರಿಂದ ಯಾವುದೇ ಥರನಾದಂಥ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗೋಲ್ಲ ಸೊ ನೋಡಿರಿ ನಾಳೆ ನಿಮ್ಮ ಪಿ ಎಸ್ ಐ ಎಕ್ಸಾಮ್ ಇರಲಿ ಬೇರೆ ಎಕ್ಸಾಮಲ್ಲಿ ಎಸ್ ಐ ಕೇಳಿದಾಗ ಸೊ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಮೆನ್ಷನ್ ಮಾಡಲೇಬೇಕು ಸೊ ನಮಗೆ ಈಗ ಎಲೆಕ್ಟ್ರಿಸಿಟಿ ಏನು ಬರ್ತಿದೆಯಲ್ಲ ಎಪ್ಪತ್ತು ಪರ್ಸೆಂಟ್ ಎಲ್ಲಿಂದ ಬರುತ್ತಪ್ಪ ಅಂದರೆ ಕೋಲ್ ಬೇಸ್ಡ್ ಪವರ್ ಪ್ಲ್ಯಾಂಟ್ಸಿಂದ ಬರ್ತಿದೆ ಆಮೇಲೆ ರೆಸಿಡ್ಯೂ ಬರ್ನಿಂಗ್ ಬಗ್ಗೆಯೂ ಚೂರು ಚೂರು ಬರೀರಿ ಆಮೇಲೆ ಮೇನ್ ನೀವು ಫೋಕಸ್ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ಪೂಸಾ ಡಿಕಂಪೋಸರ್ ಬಗ್ಗೆ ಮಾಡಿರಿ ಯಾಕಂದರೆ ಇನಿಷಿಯೇಟಿವ್ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಗ್ಲೋಬಲ್ ನ್ಯೂಸಲ್ಲಿ ಕೂಡ ಇದೆ ಏನಂದರೆ ಬರ್ತದೆ ಸೊ ಈ ಸೆಕ್ಷನಲ್ಲಿ ನಾವೇನು ಮಾಡಿದ್ದು ಅಂದರೆ ಏರ್ ಪೊಲ್ಯೂಷನ್ ಅಂದರೆ ಏನು ಯಾವ್ಯಾವ ಪಾಲಿಸಿ ತಂದಿದ್ದಾರೆ ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಬೋದು ಏನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು